ಇದ್ದಾರೆ ಲಕ್ಷ್ಮೇ ಬಳ್ಕರ್ ಅವರು. ಈಗಲೂ ನಾನು, ನನಗೆ ಪ್ರತಿಷ್ಠೆ ಇಲ್ಲ, ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ. ನಾನು ಈಗಲೂ ಆ ರೀತಿ ಯಾರಿಗಾದರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿದಾರಿಗೆ ತರತಕ್ಕಂಥದ್ದಕ್ಕೆ ನನ್ನ ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ನಾನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಕಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಸುರ್ಜಿವಾಲ. ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜಿವಾಲ, ನೀನೇನು ಹೇಳಿದ್ದೆ ಹೇಳಪ್ಪ ಹೇಮಾ ಮಾಲಿನಿ ಬಗ್ಗೆ. ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದ ಉಪಯೋಗ ಮಾಡಿದ್ರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ. ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ. ಇವತ್ತೇನು ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತುಬಿಟ್ಟವ್ರಿಗೆ ಎಲ್ಲರೂ, ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದರ್ಕೊಂಡು ಕೂತ್ಕೊಳ್ಳಾರ, ತಪ್ಪು ಮಾಡದೇ ಇರೋರು. ಇಲ್ಲೆಲ್ಲೋ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ, ಯಾವುದೋ ಒಂದು ಕ್ಲಿಪ್ಪಿಂಗ್ನ, ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಎಲ್ಲೋ NOC ಕೊಡಬೇಕಲ್ಲ, ಭಾಷಣ ಮಾಡ್ತಾರೆ ರೋಗಿಯಲ್ಲಿ. ನೀವೇನಿದ್ದೀರಿ ಇಲ್ಲಿ 1,000 - 2,000 ಜನ, ನಿಮ್ಗೆ NOC ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ, ಆಮೇಲೆ NOC ಕೊಡಿಸ್ತೀನಿ. ನನ್ನ ತಮ್ಮನ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ. ಈ ಧಮಕಿ ಹಾಕ್ಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರ ನೀವು? ಹೇಳಬೇಡಪ್ಪ, ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಆನಂದವಾಗಿರಪ್ಪ, ಆನಂದವಾಗಿರಿ. ಇದನ್ನು ಇಷ್ಟೊಂದು ಓಹೋ ಏನು ಕುಮಾರಸ್ವಾಮಿ ಮಾಡಬಾರ್ದ, ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ. ಯಾರು ಗೊತ್ತಿದೆ ನನಗೆ ನೀವು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖಪಟ್ಟನಲ್ಲ, ಏನೇನು ನಡೆಸಿದೆಯೋ ಗೊತ್ತಿದೆ. ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲ್ಲಾಗುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ. ಇದೆಲ್ಲ ನೋಡಿದ್ದೀನಿ. ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ, ಪಾಪ ನಿಮ್ಮ ಬೀದಿಯಲ್ಲಿ ಬಿಸಿಲು ಬೇರೆ ಇದೆ, ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೋತೀರಿ? ಪಾಪ ನಿಮ್ಮ ಮನಸ್ಸು ನೋವಾಗಿದ್ರೆ ಆಯಿತು, ವಿಷಾದ ವ್ಯಕ್ತಪಡಿಸ್ಬೇಕಾ? ವಿಷಾದ ವ್ಯಕ್ತಪಡಿಸ. ರಾಜ್ಯದ ಮಹಿಳೆಯರು ಯಾರೇ ಇರಲಿ ತಾಯಂದರು, ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೇನೆ, ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೀನಿ ನಾನಲ್ಲಿ. ಇವ್ರ ಥರ ಹೆಣ್ಮಕ್ಳು ಕೆನ್ನೆ ನೆಕ್ಕೋದು ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು BJP ಅಂತೇಳಿ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು, ಇಂಥ ವಲಸ್ ಪದಗಳನ್ನು ಯೂಸ್ ಮಾಡಿಲ್ಲ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸಲಿಕ್ಕೆ ಸಿದ್ಧ ಇದ್ದೆ. ಥ್ಯಾಂಕ್ ಯು ಬ್ರದರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.